ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಾಧನಾ ಅಕಾಡೆಮಿ ಶಿಕಾರಿಪುರ ನಾನು ನಿಮ್ಮ ಸಹನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಬಜೆಟ್ ಜುಲೈ ತಿಂಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಯೂನಿಯನ್ ಬಜೆಟ್ ಬಗ್ಗೆ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ ಬಜೆಟ್ ಅಂದರೆ ಏನು ಬಜೆಟ್ನ ಎಸ್ಟಿಮೇಷನ್ ಎಷ್ಟಿದೆ ಬಜೆಟ್ನ ಯಾವ ಯಾವ ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ ಬಜೆಟ್ನ ಪ್ರಿಯಾರಿಟೀಸ್ ಏನು ಅಂತ ನೋಡ್ತಾ ಹೋಗೋಣ ಈ ಬಜೆಟ್ ಅಂತಕ್ಕಂಥ ವರ್ಡು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂದರೆ ಬಜೆಟ್ನ ಏನಂತ ಕರೀತಾರೆ ಅಂದರೆ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ ಅಂದರೆ ವಾರ್ಷಿಕ ಮುಂಗಡ ಪತ್ರ ಇದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ ನೂರ ಹನ್ನೆರಡರಲ್ಲಿ ಕಾಣಬಹುದು ಬಜೆಟ್ನ ಏನಂತ ಕರೀತಾರೆ ಅಂತಂದರೆ ಒಂದು ಮುಂದಿನ ವರ್ಷದ ಆರ್ಥಿಕ ವರ್ಷದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚಗಳನ್ನು ಒಳಗೊಂಡಿರ್ತಕ್ಕಂಥದನ್ನ ಬಜೆಟ್ ಅಂತ ಕರೀತಾರೆ ಬಜೆಟ್ ಇಸ್ ನಥಿಂಗ್ ಬಟ್

ನಮ್ಮ ಬಜೆಟನ್ನು ಯಾರು ಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾರೆ ಈ ಯಾವಾಗ ಪ್ರೆಸೆಂಟ್ ಮಾಡಿದರು ಅಂತ ನೋಡಿದ್ರೆ ಜುಲೈ ಟ್ವೆಂಟಿ ಥರ್ಡಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿರ್ಮಲಾ ಸೀತಾರಾಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಪ್ರೆಸೆಂಟ್ ಮಾಡಿದರು ಇವರು ಕಂಟಿನ್ಯೂಸ್ಲಿ ಸೆವೆಂತ್ ಟೈಮ್ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ ಬಜೆಟನ್ನು ಯಾರು ಪ್ರೆಸೆಂಟ್ ಮಾಡ್ತಾರೆ ಯಾರು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರಲ್ಲಿ ಒಂದು ಭಾಗವಾದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಬಜೆಟನ್ನು ಪ್ರಿಪ್ರೇಷನ್ ಮಾಡುತ್ತೆ ಮುಂಚೆ ಜನರಲ್ ಬಜೆಟ್ಟು ಮತ್ತು ರೈಲ್ವೆ ಬಜೆಟನ್ನು ಸಪ್ರೇಟ್ ಮಾಡಿದರು ಯಾವಾಗ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ವಿಲಿಯಂ ಅಕ್ವರ್ತ್ ಕಮಿಟಿಯ ಶಿಫಾರಸಿನ ಮೇರೆಗೆ ರೈಲ್ವೆ ಬಜೆಟ್ಟು ಮತ್ತು ಜನರಲ್ ಬಜೆಟನ್ನು ಸಪ್ರೇಟ್ ಮಾಡಿದರು ಈಗ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಬಿಬೇಕ್ ದೆಬ್ರಾಯ್ ಕಮಿಟಿಯ ಶಿಫಾರಸಿನ ಮೇರೆಗೆ ಮತ್ತು ಜನ್ರಲ್ ಬಜೆಟ್ ರೈಲ್ವೆ ಬಜೆಟು ಮತ್ತು ಜನರಲ್ ಬಜೆಟನ್ನು ಮರ್ಜ್ ಮಾಡಲಾಯಿತು ಫಸ್ಟ್ ಟೈಮು ಇಂಡಿಯಾದಲ್ಲಿ ಬಜೆಟನ್ನು ಪ್ರೆಸೆಂಟ್ ಮಾಡಿದವರು ಯಾರು ಅಂತಂದರೆ ಜೇಮ್ಸ್ ವಿಲ್ಸನ್ ಯಾವಾಗ ಅಂತಂದರೆ ಆನ್ ಫೆಬ್ರವರಿ ಏಯ್ತ್ ಏಯ್ಟೀನ್ ಸಿಕ್ಸ್ಟಿ ಇದು ಇಂಡಿಮೆನ್ ಇಂಡಿಪೆಂಡೆನ್ಸ್ ಬರೋಕ್ಕೂ ಮುಂಚೆ ಆಫ್ಟರ್ ಇಂಡಿಪೆಂಡೆನ್ಸ್ ಬಜೆಟ್ನ ಯಾರು ಪ್ರೆಸೆಂಟ್ ಮಾಡಿದರು ಅಂದರೆ ಆರ್ ಕೆ ಷಣ್ಮುಖ್ ಶೆಟ್ಟಿ ಅವರು ಯಾವಾಗ ಪ್ರೆಸೆಂಟ್ ಮಾಡಿದರು ಅಂದರೆ ಟ್ವೆಂಟಿ ಸಿಕ್ಸ್ ನವೆಂಬರ್ ನೈನ್ಟೀನ್ ಫೋರ್ಟಿ ಸೆವೆನ್ ದ ಫಸ್ಟ್ ವುಮೆನ್ ಹೂ ಪ್ರೆಸೆಂಟೆಡ್ ದ ಬಜೆಟ್ ಯಾರು ಅಂತ ಅಂದರೆ ಇಂದಿರಾ ಗಾಂಧಿಯವರು ನಾನು ಆಗಲೇ ಹೇಳಿದಾಗೆ ನಿರ್ಮಲಾ ಸೀತಾರಾಮನ್ ಅವರು ಫುಲ್ ಟರ್ಮಲ್ಲಿ ಪ್ರೆಸೆಂಟ್ ಮಾಡಿರೋರು ಫಸ್ಟ್ ವುಮೆನ್ ಅಂತ ಕೇಳಿದಾಗ ನಾವು ಇಂದಿರಾ ಗಾಂಧಿಯವರ ಹೆಸರನ್ನು ತಗೋಬೇಕಾಗುತ್ತೆ ಇವರು ಮುರಾರ್ಜಿ ದೇಸಾಯಿಯವರ ರೆಸಿಗ್ನೇಷನ್ ಇದ್ದಾಗ ಅವರು ರೆಸಿಗ್ನೇಷನ್ ಮಾಡಿದಾಗ ಒನ್ ಟರ್ಮಲ್ಲಿ ಇವರು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾರೆ ದ ಫೈನಾನ್ಸ್ ಮಿನಿಸ್ಟರ್ ಹೂ ಬ ಪ್ರೆಸೆಂಟೆಡ್ ಬಜೆಟ್ ಮೋರ್ ದ್ಯಾನ್ ಟೆನ್ ಟೈಮ್ಸ್ ಯಾರು ಅಂತಂದರೆ ಮೊರಾರ್ಜಿ ದೇಸಾಯಿ ಅವರು ಇವರು ಹತ್ತು ಬಾರಿ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ದಾರೆ ಇದು ಹೈಯೆಸ್ಟ್ ಆಗಿದೆ ಹಾಗೆ ಮೋರ್ ದೆನ್ ಫೈವ್ ಟೈಮ್ಸ್ ಬಜೆಟ್ ಪ್ರೆಸೆಂಟ್ ಮಾಡಿರೋರ ಹೆಸರನ್ನು ನಾವು ನೋಡ್ತಾ ಹೋಗೋಣ ಸಿ ಡಿ ಅವರು ಮೊರಾರ್ಜಿ ದೇಸಾಯಿ ಅವರು ಪಿ ಚಿದಂಬರಮ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಮನಮೋಹನ್ ಸಿಂಗ್ ಮತ್ತು ಯಶವಂತ್ ಸಿನ್ಹಾ ಬಜೆಟ್ನ ಎಸ್ಟಿಮೇಷನ್ ಎಷ್ಟಿದೆ ಅಂತ ನೋಡೋಣ ಬಜೆಟ್ನ ಗಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟಿದೆ ಅಂತ ನೋಡೋಣ ದ ಟೋಟಲ್ ಬಜೆಟ್ ಎಸ್ಟಿಮೇಷನ್ ಈಸ್ ಫೋರ್ಟಿ ಏಟ್ ಲ್ಯಾಕ್ ಟ್ವೆಂಟಿ ಒನ್ ಕ್ರೋ ರುಪೀಸ್ ಇದೆ ನಲವತ್ತೆಂಟು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ರುಪ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಇದೆ ಫಿಸಿಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಈಸ್ ಎಸ್ಟಿಮೇಟೆಡ್ ಅಟ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಫಿಸಿಕಲ್ ಡೆಫಿಸಿಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಇದನ್ನು ಹೇಳ್ತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ನಿಮ್ಮದು ಆದಾಯ ಮಂತ್ಲಿ ಫಿಫ್ಟೀನ್ ತೌಸಂಡ್ ಇರುತ್ತೆ ಬಟ್ ನೀವು ಖರ್ಚು ಮಾಡಿರೋದು ಹದಿನೆಂಟು ಸಾವಿರ ಆಗಿರುತ್ತೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂತು ತ್ರೀ ತೌಸಂಡ್ ಸೊ ಈ ಡಿಫ್ರೆನ್ಸ್ ಏನಿದೆಯೋ ತ್ರೀ ತೌಸಂಡು ನಮಗೆ ಕೊರತೆಯಾಗಿರುತ್ತೆ ನಾವು ಇದನ್ನು ಬಾರೋ ಮಾಡ್ತೀವಿ ಬೇರೆಯವರಿಂದ ಸಾಲ ಪಡಿತೀವಿ ಸೊ ಇದನ್ನು ನಾವು ಮುಂದಿನ ತಿಂಗಳಿಗೂ ನಾವು ಮತ್ತೆ ಇದು ಮಾಡ್ತಾ ಹೋಗ್ತೀವಿ ಅದಕ್ಕೆ ಫಿಸಿಕಲ್ ಡೆಫಿಸಿಟ್ ಅಂತ ಕರೀತಾ ಹೋಗ್ತೀವಿ ಈ ಬಜೆಟ್ ಎಸ್ಟಿಮೇಷನ್ದು ಏನಿದೆ ನಲವತ್ತೆಂಟು ಲಕ್ಷದ ಇಪ್ಪತ್ತೊಂದು ಕೋಟಿ ರೂಪಾಯಿ ಆ ಅಮೌಂಟು ಯಾವುದರಿಂದ ಬರುತ್ತೆ ಮತ್ತು ಅದನ್ನು ಯಾವ್ದು ಯಾವುದಕ್ಕೆ ಕೊಡ್ತಾರಂತಕ್ಕಂಥದ್ದು ನೋಡೋಣ ಎಲ್ಲಿಂದ ಬರುತ್ತೆ ಮನೆ ಆದಾಯ ತೆರಿಗೆಯಿಂದ ಹತ್ತೊಂಬತ್ತು ಪರ್ಸೆಂಟ್ ಬರುತ್ತೆ ಸಾಲ ಮತ್ತು ಅದರ್ ಹೊಣೆಗಾರಿಕೆಯಿಂದ ಇಪ್ಪತ್ತೇಳು ಪರ್ಸೆಂಟ್ ಬರುತ್ತೆ ಅಂದರೆ ನಮ್ಮ ಗೌರ್ಮೆಂಟು ಸಾಲ ಮಾಡಿಬಿಟ್ಟು ಇಪ್ಪತ್ತೇಳು ಪರ್ಸೆಂಟ್ ಮನಿಯನ್ನು ತಗೊಳುತ್ತೆ ನೈನ್ ನಾನ್ ಟ್ಯಾಕ್ಸ್ ರಿಸಿಪ್ಸಿಂದ ನೈನ್ ಪರ್ಸೆಂಟ್ ನಾನ್ ಡೆಪ್ಟ್ ಕ್ಯಾಟಿಪ್ ಕ್ಯಾಪಿಟಲ್ ರೆಸಿಪ್ಸಿಂದ ಒಂದು ಪರ್ಸೆಂಟು ಕಸ್ಟಮ್ಸಿಂದ ಫೋರ್ ಪರ್ಸೆಂಟು ಕಾರ್ಪೊರೇಷನ್ ಟ್ಯಾಕ್ಸ್ ಅವರಿಂದ ಹದಿನೇಳು ಪರ್ಸೆಂಟು ಜಿ ಎಸ್ ಟಿ ಮತ್ತು ಅದರ್ ಟ್ಯಾಕ್ಸಸ್ಸಿಂದ ಹದಿನೆಂಟು ಪರ್ಸೆಂಟು ಅಬಕಾರಿ ಎಕ್ಸೈಸ್ ಡ್ಯೂಟೀಸಿಂದ ಐದು ಪರ್ಸೆಂಟ್ ಯೂನಿಯನ್ ಎಕ್ಸೈಸ್ ಡ್ಯೂಟೀಸಿಂದ ಐದು ಪರ್ಸೆಂಟ್ ಇದೆಲ್ಲನೂ ನಮ್ಮ ಗೌರ್ಮೆಂಟು ಈ ತೆರಿಗೆಯ ರೂಪದಲ್ಲಿ ನಾವೇನು ಕಟ್ತೀವೋ ಆ ರುಪೀಸ್ನ ಆ ರುಪೀಸು ನಮ್ಮ ಬಜೆಟ್ಗೆ ಬರ್ತಕ್ಕಂಥದ್ದು ಯಾವ ಯಾವ ಕ್ಷೇತ್ರಕ್ಕೆ ನಾವು ಕೊಡ್ತೀವಿ ಅಂದರೆ ಯಾವ್ದು ಯಾವುದಕ್ಕೆ ನಾವು ಖರ್ಚು ಮಾಡ್ತೀವಿ ಈ ಬಂದಿರತಕ್ಕಂಥ ಅಮೌಂಟು ಇನ್ಕಮ್ ಟ್ಯಾಕ್ಸಿಂದ ಬಂದಿರತಕ್ಕಂಥದ್ದಾಗಿರ್ಬೋದು ನಾವು ಸಾಲ ಪಡೆದಿರತಕ್ಕಂಥದ್ದಾಗಿರ್ಬೋದು ನಾನ್ ಟ್ಯಾಕ್ಸ್ ರೆಸಿಪ್ಸ್ ಆಗಿರ್ಬೋದು ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಸ್ ಆಗಿರ್ಬೋದು ಕಸ್ಟಮ್ಸ್ ಆಗಿರ್ಬೋದು ಕಾರ್ಪೊರೇಷನ್ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಮತ್ತು ಅದರ್ ಟ್ಯಾಕ್ಸಸ್ಸು ಮತ್ತು ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ ಆಗಿರ್ಬೋದು ನಾವು ಯಾವುದಕ್ಕೆ ಈ ಬಂದಿರತಕ್ಕಂಥ ಅಮೌಂಟು ನಾವು ಯಾವ್ದು ಯಾವುದಕ್ಕೆ ಖರ್ಚು ಮಾಡ್ತೀವಿ ಎಲ್ಲೆಲ್ಲಿಗೆ ಕೊಡ್ತೀವಿ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ನಾನು ಆಲ್ರೆಡಿ ಹೇಳಿದಾಗೆ ಬಾರೋಯಿಂಗ್ ಅಂಡ್ ಅದರ್ ಲಾಯಬಿಲಿಟೀಸ್ ನಾವು ಸಾಲ ಮತ್ತು ಹೊಣೆಗಾರಿಕೆಯಿಂದ ಗೌರ್ಮೆಂಟ್ ಏನು ಸಾಲ ತಗೊಂಡಿರುತ್ತೆ ಅದಕ್ಕೆ ರಿಟರ್ನ್ ಆಗಿ ನಾವು ಇಂಟ್ರೆಸ್ಟನ್ನು ಪೇ ಮಾಡಿ ಮಾಡಲೇಬೇಕಾಗುತ್ತೆ ನಾವು ಯಾವುದೇ ಸಾಲ ತಗೊಂಡ್ರೂ ನಾವು ಅದಕ್ಕೆ ಬಡ್ಡಿಯನ್ನು ಹೇಗೆ ಕಟ್ತೀವೋ ಹಾಗೆ ಗೌರ್ಮೆಂಟು ಬಾರೋಯಿಂಗ್ ಮಾಡಿರ್ತಕ್ಕಂಥ ಅಮೌಂಟನ್ನು ಇಂಟ್ರೆಸ್ಟ್ ಪೇಮೆಂಟಾಗಿ ಅದರ ರೂಪದಲ್ಲಿ ಕೊಡುತ್ತೆ ಹಾಗೆ ಪೆನ್ಷನ್ಸ್ಗೆ ಫೋರ್ ಪರ್ಸೆಂಟನ್ನು ಕೊಟ್ಟಿದ್ದಾರೆ ಅದರ್ ಎಕ್ಸ್ಪೆಂಡಿಚರ್ಗೆ ನೈನ್ ಪರ್ಸೆಂಟು ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ ಅಂದರೆ ಸ್ಟೇಟು ಏನು ಇಂಪ್ಲಿಮೆಂಟ್ ಮಾಡುತ್ತೆ ಸ್ಟೇಟ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸ್ಕೀಮ್ಸ್ ಏನಿದೆಯೋ ಸೆಂಟ್ರಲ್ಲು ಫಂಡನ್ನು ನೀಡುತ್ತೆ ಅದ್ರ ಮುಖಾಂತರ ಏಯ್ಟ್ ಪರ್ಸೆಂಟ್ ಕೊಡುತ್ತೆ ಫೈನಾನ್ಸ್ ಕಮಿಷನ್ ಹಣಕಾಸು ಫೈನಾನ್ಸ್ ಕಮಿಷನ್ ಮತ್ತು ಅದರ್ ಟ್ರಾನ್ಸ್ಫರ್ಗೆ ನೈನ್ ಪರ್ಸೆಂಟ್ ಕೊಟ್ಟಿದೆ ಸ್ಟೇಟ್ಸ್ ಶೇರ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಸ್ಟೇಟ್ಸ್ನ ಶೇರ್ಸಿಗೆ ಮತ್ತು ಟ್ಯಾಕ್ಸಸ್ ಮತ್ತು ಡ್ಯೂಟೀಸ್ಗೆ ಇಪ್ಪತ್ತೊಂದು ಪರ್ಸೆಂಟು ಡಿಫೆನ್ಸ್ ಎಂಟು ಪರ್ಸೆಂಟ್ ಕೊಟ್ಟಿದೆ ಸಬ್ಸಿಡೀಸ್ಗೆ ಆರು ಪರ್ಸೆಂಟು ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಸೆಕ್ಟರ್ ಸ್ಕೀಮ್ಸ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂದರೆ ಇದು ಫುಲ್ಲಿ ಬಂಡೆ ಫಂಡೆಡ್ ಬೈ ಸೆಂಟರ್ ಆಗಿರುತ್ತೆ ಇದು ಇದಕ್ಕೆ ಹದಿನಾರು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಯಾವ್ದ್ಯಾದಕ್ಕೆ ಮೇಜರಾಗಿ ಎಕ್ಸ್ಪೆಂಡಿಚರ್ನ ನಮ್ಮ ಬಜೆಟ್ಟು ನೀಡ್ತಾ ಹೋಗುತ್ತೆ ಅಂತ ಬ್ರೀಫಾಗಿ ನೋಡ್ತಾ ಹೋಗೋಣ ಡಿಫೆನ್ಸ್ಗೆ ಖರ್ಚು ಮಾಡ್ತಾ ಇದೆ ಎಷ್ಟು ಕೋಟಿ ಅಂತಂತ ನೋಡ್ತಾ ಹೋಗೋಣ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಕೋಟಿಯನ್ನು ಡಿಫೆನ್ಸಿಗೆ ಕೊಟ್ಟಿದೆ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿಗೆ ಎರಡು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಎಂಟು ಕೋಟಿಯನ್ನು ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಮತ್ತು ಅಲೈಡ್ ಆ್ಯಕ್ಟಿವಿಟೀಸ್ ಕೃಷಿ ಮತ್ತು ಅದರ ಆ್ಯಕ್ಟಿವಿಟೀಸ್ಗೆ ಒಂದು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಐವತ್ತೊಂದು ಕೋಟಿ ಕೊಟ್ಟಿದ್ದಾರೆ ಹೋಮ್ ಅಫೇರ್ಸ್ ಗೃಹ ಗೃಹ ವ್ಯವಹಾರಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕೋಟಿ ಕೊಟ್ಟಿದ್ದಾರೆ ಎಜುಕೇಷನ್ ಶಿಕ್ಷಣಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ಕೊಟ್ಟಿದ್ದಾರೆ ಐ ಟಿ ಮತ್ತು ಟೆಲಿಕಾಮ್ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಒಂದು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ಕೊಟ್ಟಿದ್ದಾರೆ ಹೆಲ್ತ್ ಆರೋಗ್ಯಕ್ಕೆ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೇಳು ಕೋಟಿ ಕೊಟ್ಟಿದ್ದಾರೆ ಎನರ್ಜಿ ಅರವತ್ತೆಂಟು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಸೋಷಿಯಲ್ ವೆಲ್ಫೇರ್ ಐವತ್ತಾರು ಸಾವಿರದ ಐನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಐವತ್ತಾರು ಸಾವಿರ ಸಾರಿ ಐವತ್ತಾರು ಸಾವಿರದ ಐನೂರ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಮೇಲೆ ನಲವತ್ತೇಳು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿಯನ್ನು ಮೀಸಲಾಗಿ ಇಟ್ಟಿದ್ದಾರೆ ಇದೆಲ್ಲನೂ ಎಕ್ಸ್ಪೆಂಡಿಚರು ಬಜೆಟ್ ಕಡೆಯಿಂದ ಕೊಡ್ತಾ ಕೊಡ್ ಕೊಟ್ಟಿರುವ ಇದು ನೆಕ್ಸ್ಟ್ ನೋಡ್ತಾ ಹೋದರೆ ಮೇ ಬಜೆಟ್ನ ಮೇನ್ ಫೋಕಸ್ ನೋಡ್ತಾ ಹೋಗೋಣ ಯಾವುದ್ರ ಮೇಲೆ ಬಜೆಟ್ ಮೇನಾಗಿ ಫೋಕಸ್ ಮಾಡಿದೆ ಈ ಪುವರ್ ಮೇಲೆ ಫೋಕಸ್ ಮಾಡಿದೆ ಹಾಗೆ ವುಮೆನ್ ಮೇಲೆ ಯೂತ್ ಮತ್ತು ಫಾರ್ಮನ್ ಮೇಲೆ ಈ ಥೀಮ್ ಆಫ್ ದ ಬಜೆಟ್ ಏನು ಅಂತಂದರೆ ಮುಂಚೆ ಆಗಿದ್ದರೆ ರೈಲ್ವೆ ಬಜೆಟ್ ಡಿಫೆನ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸಾಕಷ್ಟು ಫೋಕಸ್ ಮಾಡಿದರು ಹಿಂದಿನ ಅಲ್ಲಿ ಬಟ್ ಈ ಬಜೆಟ್ನಲ್ಲಿ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಷ್ಟಿಗೆ ಉದ್ಯೋಗ ಭರಿತ ನಮ್ಮ ದೇಶ ಉದ್ಯೋಗದಿಂದ ಕೂಡಿರಬೇಕು ಅನ್ನೋ ಒಂದು ಕಾರಣಕ್ಕೆ ಎಂಪ್ಲಾಯ್ಮೆಂಟ್ ಮೇಲೆ ಫೋಕಸನ್ನು ಮಾಡಿದರೆ ಅದರಲ್ಲೂ ಭರಿತ ಉದ್ಯೋಗ ಹೊಂದಿರಬೇಕು ಮುಂದಿನ ಜನ್ರೇಷನಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಎಂಪ್ಲಾಯ್ಮೆಂಟು ಸಿಗೋದಕ್ಕೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಈಗಿನಿಂದ ಮನುಷ್ಯ ಕೌಶಲ್ಯ ಅಭಿವೃದ್ಧಿಯನ್ನು ರೂಢಿಸ್ಕೊಂಡ್ರೆ ಎಂಪ್ಲಾಯ್ಮೆಂಟ್ಗೆ ಈಸಿ ಆಗುತ್ತಾನೆ ಒಂದು ರೀಸನ್ಗೆ ಸ್ಕಿಲ್ಲಿಂಗ್ ಮತ್ತು ಎಂಪ್ಲಾಯ್ಮೆಂಟನ್ನು ಕೊಟ್ಟಿದ್ದಾರೆ ಎಮ್ ಎಸ್ ಎಮ್ ಎಸ್ಗೆ ಮಧ್ಯಮ ಮತ್ತು ಸಣ್ಣ ಉದ್ಯಮಗಳಿಗೆ ಮತ್ತು ಮಿಡಲ್ ಕ್ಲಾಸ್ ಮಧ್ಯಮ ವರ್ಗದವರಿಗೆ ಇದು ಮೇನ್ ಫೋಕಸ್ ಅಂದ ಬಜೆಟ್ ಯಾವುದ್ರ ಮೇಲೆ ಫೋಕಸ್ ಮಾಡಿದ್ದಾರೆ ಎಂಪ್ಲಾಯ್ಮೆಂಟ್ ಸ್ಕಿಲ್ಲಿಂಗ್ ಎಮ್ ಎಸ್ ಎಮ್ ಇ ಮತ್ತು ಮಿಡಲ್ ಕ್ಲಾಸ್ ಬಜೆಟ್ನ ಪ್ರಿಯಾರಿಟೀಸ್ ಬಜೆಟ್ನ ಅಂತ ನೋಡ್ತಾ ಹೋಗೋಣ ಪ್ರೊಡಕ್ಟಿವಿಟಿ ಮೊದಲನೇದಾಗಿ ಮೇನಲ್ಲಿ ಬಜೆಟ್ನ ಬಜೆಟ್ ಮೇನ್ ಪ್ರಿಯಾರಿಟೀಸ್ ಏನಾಗಿದೆ ಅಂತಂದರೆ ಪ್ರೊಡಕ್ಟಿವಿಟಿ ಆ್ಯಂಡ್ ರಿಸಲೆನ್ಸ್ ಇನ್ ಅಗ್ರಿಕಲ್ಚರ್ ನಮ್ಮ ದೇಶದಲ್ಲಿ ಉತ್ಪಾದನೆ ಕೃಷಿಯ ಉತ್ಪಾದನೆ ಜಾಸ್ತಿ ಆದಷ್ಟು ನಮ್ಮ ದೇಶದ ಪ್ರಗತಿಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ನಮ್ಮ ದೇಶವನ್ನು ನಾವು ರಫ್ತು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಸ್ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿದಷ್ಟು ನಮಗೆ ಆದಾಯ ಜಾಸ್ತಿ ಬರುತ್ತೆ ಸೊ ನಮ್ಮ ದೇಶದಲ್ಲಿ ಸ್ಕೇಸಿಟಿ ಇರಲಿಲ್ಲ ಅಂದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಇತ್ತು ಅಂದರೆ ನಾವು ಬೇರೆ ದೇಶದಿಂದ ರಫ್ತು ಮಾಡಿಕೊಳ್ಳಲು ಏನು ಬೇಕಾಗಲ್ಲ ನಾವು ಆಮದು ಮಾಡ್ಬೋದು ಸೊ ಹಾಗಾಗಿ ಬಜೆಟಲ್ಲಿ ಮೇನ್ ಪ್ರಿಯಾರಿಟಿ ಆದ್ಯತೆ ಏನು ಕೊಟ್ಟಿದ್ದಾರೆ ಅಂದರೆ ಪ್ರೊಡಕ್ಷನ್ ಆ್ಯಂಡ್ ರೆಸಲೆನ್ಸ್ ಇನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಗೆ ಮೇನ್ ಫಸ್ಟ್ನೇ ಆದ್ಯತೆ ಕೊಟ್ಟಿದ್ದಾರೆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ಲಿಂಗ್ ಸೆಕೆಂಡ್ ಒನ್ ನೋಡ್ತಾ ಹೋದರೆ ಉದ್ಯೋಗ ಮತ್ತು ಕೌಶಲ್ಯಕ್ಕೆ ಎರಡನೇ ಪ್ರಿಯಾರಿಟಿಯನ್ನು ಕೊಟ್ಟಿದ್ದಾರೆ ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಡೆಸ್ ಜಸ್ಟಿಸ್ ಅಂತರ್ಗತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಮೂರನೇ ಆದ್ಯತೆಯನ್ನು ಕೊಟ್ಟಿದ್ದಾರೆ ನಾಲ್ಕನೇ ಆದ್ಯತೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ ಉತ್ಪಾದನೆ ಮತ್ತು ಸೇವೆಗಳಿಗೆ ನಾಲ್ಕನೇ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿಗೆ ನಗರದ ಅಭಿವೃದ್ಧಿಗೆ ಐದನೇ ಪ್ರಿಯಾರಿಟಿಯನ್ನು ಕೊಟ್ಟಿದ್ದಾರೆ ಮತ್ತು ಎನರ್ಜಿ ಸೆಕ್ಯುರಿಟಿ ಶಕ್ತಿ ಭದ್ರತೆಗೆ ಆರನೇ ಪ್ರಿಯಾರಿಟಿನ ಕೊಟ್ಟಿದ್ದಾರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಕ್ಕೆ ಏಳನೇ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಇನೋವೇಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಾವೀನ್ಯತೆ ಮತ್ತು ಸಂಶೋಧನೆ ಅಭಿವೃದ್ಧಿಗೆ ಎಂಟನೇ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಮತ್ತು ಮುಂದಿನ ಪೀಳಿಗೆಯ ಸುಧಾರಣೆಗಳು ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸ್ಗೆ ಒಂಬತ್ತನೇ ಆದ್ಯತೆಯನ್ನು ಕೊಟ್ಟಿದ್ದಾರೆ ಬಜೆಟ್ನ ಪ್ರಿಯಾರಿಟೀಸ್ ನೋಡಿದ್ವಿ ಬಜೆಟ್ನ ಪ್ರಿಯಾರಿಟೀಸಲ್ಲಿ ಯಾವುದ್ಯಾವುದು ಕ್ಷೇತ್ರದಲ್ಲಿ ಎಷ್ಟೆಷ್ಟು ಏನು ಕೊಟ್ಟಿದ್ದಾರೆ ಏನನ್ನು ಇಂಪ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಹೊರಟಿದೆ ಬಜೆಟ್ನ ಮುಖ್ಯ ಉದ್ದೇಶ ಏನು ಅಂತಲೂ ನೋಡ್ತಾ ಹೋಗೋಣ ಆಗಲೇ ನೋಡಿದಾಗೆ ಬಜೆಟ್ನ ಪ್ರಿಯಾರಿಟೀಸಲ್ಲಿ ಮೊದಲ ಆದ್ಯತೆ ಪ್ರೊಡಕ್ಟಿವಿಟಿ ಆ್ಯಂಡ್ ರಿಸಲೆನ್ಸ್ ಇನ್ ಅಗ್ರಿಕಲ್ಚರ್ ಕೊಟ್ಟಿದ್ದಾರೆ ಕೃಷಿ ಉತ್ಪಾದನೆ ಹೆಚ್ಚಳ ಮತ್ತು ಬಲವರ್ಧನೆಗೆ ಆದ್ಯತೆ ಕೊಟ್ಟಿದ್ದಾರಲ್ವಾ ಇದರಲ್ಲಿ ನೂರ ಒಂಬತ್ತು ನೂರ ಒಂಬತ್ತು ಐ ಬಿಲ್ಡಿಂಗ್ ವೆರೈಟೀಸ್ ಕ್ರಾಪ್ಸನ್ನ ಬಿಡುಗಡೆ ಮಾಡಿದ್ದಾರೆ ಇದು ಮತ್ತು ಈ ಕ್ರಾಪ್ಸು ಕ್ಲೈಮೇಟ್ ರೆಸಲೆಂಟ್ ವೆರೈಟೀಸ್ ಯಾವುದೇ ಹವಾಮಾನಕ್ಕೆ ಇವು ಎಲ್ಲೇ ಬೆಳೆದ್ರೂ ಇದು ಈ ಹೈ ಬಿಲ್ಡಿಂಗ್ ವೆರೈಟೀಸ್ ಕ್ರಾಪ್ಸು ಈಲ್ಡಿಂಗನ್ನು ಕೊಡ್ತವೆ ಸೊ ಆ ರೀತಿ ಇರ್ತಕ್ಕಂಥ ನೂರ ಒಂಬತ್ತು ಹೈ ಈಲ್ಡಿಂಗ್ ವೆರೈಟೀಸ್ ಕ್ರಾಪ್ಸ್ನ ಅಧಿಕ ಇಳುವರಿ ಬರೋದಕ್ಕೋಸ್ಕರ ಈ ನೂರ ಒಂಬತ್ತು ಹೈ ಈಲ್ಡಿಂಗ್ ವೆರೈಟಿ ಕ್ರಾಪ್ಸ್ನ ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಈ ಪ್ರೊಡಕ್ಟಿವಿಟಿ ಆ್ಯಂಡ್ ರಿಸಲೆನ್ಸ್ ಇನ್ ಅಗ್ರಿಕಲ್ಚರ್ ಕೃಷಿ ಉತ್ಪಾದನೆ ಹೆಚ್ಚಳದಲ್ಲಿ ನೈಸರ್ಗಿಕ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗು ಆದ್ಯತೆಯನ್ನು ನೀಡಿದ್ದಾರೆ ಒಂದು ಟೆನ್ ತೌಸಂಡ್ ನೀಡ್ ಬೇಸ್ಡ್ ಬಯೋಪುಟ್ ರಿಸೋರ್ಸಸ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಯಾಕೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಲಿಕ್ಕೆ ಟೆನ್ ತೌಸಂಡ್ ನೀಡ್ ಬೇಸ್ಡ್ ಬಯೋಪುಟ್ ರಿಸೋರ್ಸಸ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆತ್ಮ ನಿರ್ಭಾರತ ನಾನು ಆಗಲೇ ಹೇಳ್ದಂಗೆ ನಾವು ಎಕ್ಸ್ಪೋರ್ಟ್ಗಿಂತ ನಮ್ಮ ಇಂಪೋರ್ಟ್ ಜಾಸ್ತಿ ಇರಬೇಕು ಸ್ವಾವಲಂಬಿ ಭಾರತ ಆಗಬೇಕು ಅಂದರೆ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಇರಬೇಕು ಸೊ ಹಂಗಾಗಿ ಆಯಿಲ್ ಸೀಡ್ಸ್ನ ಆಯಿಲ್ ಸೀಡ್ಸ್ ಆದಂತಹ ಮಸ್ಟರ್ಡು ಗ್ರೌಂಡ್ನಟ್ಟು ಸೋಯಾಬೀನು ಸನ್ಫ್ಲವರ್ಗಳಿಗೆ ಉತ್ತೇಜನವನ್ನು ನೀಡಿದ್ದಾರೆ ಸಹಕಾರಿ ಸಂಸ್ಥೆಗಳು ಮತ್ತು ಸ್ಟಾರ್ಟಪ್ಗಳಿಗೆ ಉತ್ತೇಜನವನ್ನು ನೀಡಿದ್ದಾರೆ ಇದರಿಂದ ವೆಜಿಟೇಬಲ್ ಸಪ್ಲೈ ಚೈನ್ಸು ಮತ್ತು ಕಲೆಕ್ಷನ್ ಸ್ಟೋರೇಜು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ನ ಮಾಡಬಹುದು ಅನ್ನೋ ಒಂದು ರೀಸನಿಂದ ಸಹಕಾರಿ ಸಂಸ್ಥೆಗಳು ಮತ್ತು ಸ್ಟಾರ್ಟಪ್ಗಳಿಗೆ ಉತ್ತೇಜನವನ್ನು ನೀಡಿದ್ದಾರೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು ಅಗ್ರಿಕಲ್ಚರಲ್ ಲ್ಯಾಂಡನ್ನ ಮೂರು ಇಯರ್ಸಲ್ಲಿ ಕವರ್ ಮಾಡುತ್ತೆ ಯಾವ ರೀತಿ ಬೆಳೆಯನ್ನು ಬೆಳಿಬೋದು ಅನ್ನೋ ಒಂದು ಉದ್ದೇಶದ ಮೇರೆಗೆ ಕ್ಲೈಮೇಟ್ ರೆಸಿಲೆಂಟ್ ಹೆಂಗಿದೆ ಅನ್ನೋ ಚೆಕ್ ಮುಖಾಂತರ ಡಿ ಪಿ ಐನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹಾಗೆ ದ ನಬಾರ್ಡ್ ಫೈನಾನ್ಸಿಂಗ್ ಶಿಂಪ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪೋರ್ಟ್ ಸಿಗಡಿ ಉತ್ಪಾದನೆಗೆ ನಬಾರ್ಡ್ ಫೈನಾನ್ಸಿಂಗ್ ಕೊಟ್ಟಿದ್ದಾರೆ ಹಾಗೆ ರಾಷ್ಟ್ರೀಯ ಸಹಕಾರ ನೀತಿ ರಾಷ್ಟ್ರೀಯ ಸಹಕಾರಿ ನೀತಿಯನ್ನು ಇಂಪ್ಲಿಮೆಂಟ್ ಮಾಡೋದರ ಮುಖಾಂತರ ನಮ್ಮ ರೂರಲ್ ಡೆವಲಪ್ಮೆಂಟ್ನ ಗ್ರೋತ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಎಂಪ್ಲಾಯ್ಮೆಂಟ್ನ ಕ್ರಿಯೇಷನ್ ಮಾಡಲಿಕ್ಕೋಸ್ಕರ ಈ ರಾಷ್ಟ್ರೀಯ ಸಹಕಾರ ನೀತಿಯನ್ನು ಈ ಪಾಲಿಸಿಯನ್ನು ತಂದಿದ್ದಾರೆ ಟೋಟಲ್ ಪ್ರೊಡಕ್ಷನ್ ಆ್ಯಂಡ್ ರೆಸಲೆನ್ಸ್ ಇನ್ ಅಗ್ರಿಕಲ್ಚರ್ ಈ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಗೆ ಒಂದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ನ್ನ ಈ ಅಗ್ರಿಕಲ್ಚರ್ ಮತ್ತು ಅಲೈಟ್ ಸೆಕ್ಟರ್ಗೆ ನಮ್ಮ ಬಜೆಟ್ ಕೊಟ್ಟಿದೆ ಮುಂದಿನ ಆದ್ಯತೆ ನೋಡೋದಾದರೆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ಲಿಂಗ್ ಉದ್ಯೋಗ ಮತ್ತು ಕೌಶಲ್ಯ ಇಲ್ಲಿ ಏನು ಮಾಡಿದ್ದಾರೆ ಫಸ್ಟ್ ಟೈಮು ಯಾರು ಎಂಪ್ಲಾಯೀಸು ಜಾಬ್ಗೆ ಜಾಯಿನ್ ಆಗ್ತಾರೋ ಮೊದಲ ಬಾರಿ ಕೆಲಸಕ್ಕೆ ಸೇ ಸೇರುವವರಿಗೆ ಈ ಈ ಅಂಡರ್ ಇನ್ಸೆಂಟಿವ್ ಸ್ಕೀಮ್ ಮೇಲೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಮೇಲೆ ಮುಂಚೆ ಆಗಿದ್ದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಇತ್ತು ಬಟ್ ಈಗ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಮಾಡಿದ್ದಾರೆ ಮತ್ತು ಅವರು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂಡರಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಇವರಿಗೆ ಮೊದಲ ಬಾರಿ ಸೇರಿರ್ತಕ್ಕಂತಹ ಎಂಪ್ಲಾಯೀಸ್ಗೆ ಒಂದು ಮಂತ್ ಸ್ಯಾಲ್ರಿಯನ್ನು ಮೂರು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ ಎಷ್ಟು ಕೊಡ್ತಾ ಇದ್ದಾರೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇದು ಒಂದು ಲಕ್ಷದ ಒಂದು ಲಕ್ಷ ಲ್ಯಾಕ್ ಲಿಮಿಟ್ ಆಗಿರುತ್ತೆ ಒಂದು ಲಕ್ಷ ಯಾರು ಸಂಬಳ ತಗೊತಿರ್ತಾರೋ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರಿಗೆ ಈ ಬೆನಿಫಿಟ್ಟು ಸೇರಲಿದೆ ಇದರ ಬೆನಿಫಿಟ್ಟು ಎಷ್ಟು ಜನಕ್ಕೆ ಯೂಸ್ ಆಗಲಿದೆ ಅಂತಂದರೆ ಟೂ ಟೆನ್ ಲ್ಯಾಕ್ ಯೂತ್ಗೆ ಇದು ಯೂಸ್ ಆಗಲಿದೆ ಇದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮಲ್ಲಿತ್ತು ಈಗ ಇದನ್ನು ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವಲ್ಲಿ ಇದು ಮಾಡಿದ್ದಾರೆ ಸೆಕೆಂಡ್ ಒನ್ ನೋಡ್ತಾ ಹೋದರೆ ಜಾಬ್ ಕ್ರಿಯೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಈ ಪಿ ಎಮ್ ಸ್ಕೀಮ್ಸ್ನ ಅಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಜಾಬ್ ಕ್ರಿಯೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸಪೋರ್ಟ್ ಟು ದ ಎಂಪ್ಲಾಯೀಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಒಂದು ಜಾಬ್ ಕ್ರಿಯೇಷನ್ಗೋಸ್ಕರ ಇನ್ಸೆಂಟಿವ್ಸನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಫಸ್ಟ್ ಫೋರ್ ಇಯರ್ಸ್ ಆಫ್ ಎಂಪ್ಲಾಯ್ಮೆಂಟ್ ನಾಲ್ಕು ವರ್ಷ ಏನು ಕೆಲಸ ಮಾಡಿರ್ತಾರೆ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇನ್ಸೆಂಟಿವ್ನ ಇದ್ದಾರೆ ಹಾಗೆ ರಿಇಂಬರ್ಸ್ಮೆಂಟ್ ಟು ಎಂಪ್ಲಾಯೀಸ್ ಅಪ್ ಟು ತ್ರೀ ತೌಸಂಡ್ ಪರ್ ಮಂತ್ ಫಾರ್ ಟೂ ಇಯರ್ ಪೀರಿಯಡ್ ಒಂದು ಲಕ್ಷ ಸ್ಯಾಲ್ರಿ ಕಡಿಮೆ ಇರತಕ್ಕಂತಹ ಎಂಪ್ಲಾಯರ್ಸ್ಗೆ ಮೂರು ಸಾವಿರ ಪರ್ ಮಂತ್ ಒಂದು ತಿಂಗಳಿಗೆ ಮೂರು ಸಾವಿರ ರೀಇಂಬರ್ಸ್ಮೆಂಟ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನೋಡ್ತಾ ಹೋದರೆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ಲಿಂಗಲ್ಲಿ ಪಾರ್ಟಿಸಿಪೇ ಪಾರ್ಟಿಸ್ಪೇಟೆ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ದ ವರ್ಕ್ ಫೋರ್ಸ್ ಉದ್ಯೋಗದಲ್ಲಿ ಮಹಿಳೆಯರ ಭಾಗವಹಿಸಿಕೆ ಇದಕ್ಕೂ ಮೇನ್ ಫೋಕಸ್ ಮಾಡ್ತಾ ಹೋಗಿದ್ದಾರೆ ಹಾಗೆ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಕೌಶಲ್ಯ ಭರಿತ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕಾಗಿ ಅಂಡರ್ ನ್ಯೂಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಕೀಮ್ ಪಿ ಎಮ್ಸ್ ಪ್ಯಾಕೇಜ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಇಪ್ಪತ್ತು ಲಕ್ಷ ಯೂತ್ಗಳಿಗೆ ಫೈವ್ ಇಯರ್ಸ್ ಒಳಗಡೆ ತೌಸಂಡ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಅಪ್ಗ್ರೇಡ್ ಮಾಡೋದಾಗಿ ಹೇಳಿದ್ದಾರೆ ಮತ್ತು ಸ್ಕಿಲ್ಲಿಂಗ್ ಲೋನ್ಸ್ ಕೌಶಲ್ಯ ಸಾಲ ಅಪ್ ಟು ಸೆವೆನ್ ಪಾಯಿಂಟ್ ಫೈ ಲ್ಯಾಕ್ವರೆಗೂ ಸ್ಕಿಲ್ಲಿಂಗ್ ಲೋನ್ಸ್ನ ಕೊಡ್ಬೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಇದು ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿದೆ ಅಂತ ಹೇಳಿದ್ದಾರೆ ಮತ್ತು ಎಜುಕೇಷನ್ ಲೋನ್ ಅಪ್ ಟು ಟೆನ್ ಪೋ ಟೆನ್ ಲ್ಯಾಕ್ ಎಜುಕೇಷನ್ ಲೋನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಆದ್ಯತೆ ನೋಡ್ತಾ ಹೋದರೆ ಇದು ತರ್ಡ್ ಆದ್ಯತೆ ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಅಂತರ್ಗತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಇದರಲ್ಲಿ ಪೂರ್ವೋದಯ ಯೋಜನೆ ಅಂತ ಅಂದರೆ ಈಸ್ಟರ್ನ್ ಪಾರ್ಟ್ಸಲ್ಲಿರ್ತಕ್ಕಂತಹ ಸ್ಟೇಟ್ಸ್ ಬಿಹಾರ್ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಆಂಧ್ರ ಪ್ರದೇಶ್ ಈ ಸ್ಟೇಟ್ಸ್ಗಳಿಗೆ ಒಂದು ಎಂಡೋಮೆಂಟ್ ರಿಚ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಾರೆ ಈ ಪಾರ್ಟ್ಸ್ನ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮುಖಾಂತರ ಈ ಈ ಸ್ಟೇಟ್ಸ್ನ ರಿಚ್ ಮಾಡೋದರ ಮುಖಾಂತರ ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ಪೂರ್ವೋದಯ ಯೋಜನೆಯನ್ನು ತಂದಿದ್ದಾರೆ ಹಾಗೂ ಗಯಾದಲ್ಲಿ ಕೈಗಾರಿಕಾ ಕಾರಿಡಾರನ್ನು ಮಾಡ್ತಾ ಇದ್ದಾರೆ ಮತ್ತು ಬಿಹಾರಕ್ಕೆ ಅಪಾರವಾದ ಕೊಡುಗೆಯನ್ನು ಈ ಬಜೆಟಲ್ಲಿ ಕೊಟ್ಟಿದ್ದಾರೆ ಈಶಾನ್ಯ ರಾಜ್ಯಗಳಲ್ಲಿ ಬ್ಯಾಂಕ್ ಶಾಖೆಗಳನ್ನು ಅಂದರೆ ಮೋರ್ ದ್ಯಾನ್ ಹಂಡ್ರೆಡ್ ಬ್ರಾಂಚಸ್ ಆಫ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಈಸ್ಟರ್ನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ರೀಜನಲ್ಲಿ ಇದನ್ನು ಸೆಟಪ್ ಮಾಡಿದ್ದಾರೆ ಮತ್ತು ಪ್ರಧಾನಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಅಡಿ ಸೋಷಿಯೋ ಎಕನಾಮಿಕ್ ಕಂಡೀಷನ್ನ ಈ ಟ್ರೈಬಲ್ ಕಮ್ಯುನಿಟೀಸ್ ಏನಿದೆಯೋ ಅದರ ಸೋಶಿಯೋ ಎಕನಾಮಿಕ್ ಕಂಡೀಷನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಐದು ಕೋಟಿ ಟ್ರೈಬಲ್ ಪೀಪಲ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಅರವತ್ತ್ಮೂರು ಸಾವಿರ ವಿಲೇಜಸ್ಸನ್ನು ಕವರ್ ಮಾಡಿದ್ದಾರೆ ಸೋಶಿಯೋ ಎಕನಾಮಿಕ್ ಕಂಡೀಷನ್ನ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಮಹಿಳಾ ಕೇಂದ್ರಿತ ಅಭಿವೃದ್ಧಿ ಮೂರು ಲಕ್ಷ ಕೋಟಿ ಬೆನಿಫಿಟ್ಟು ವುಮೆನ್ ಮತ್ತು ಗರ್ಲ್ಸಿಗೆ ಸಿಗಬೇಕಂತ ಮಹಿಳಾ ಕೇಂದ್ರಿತ ಅಭಿವೃದ್ಧಿಯಲ್ಲಿ ಹೇಳಿದ್ದಾರೆ ಮತ್ತು ಆಂಧ ಆಂಧ್ರ ಪ್ರದೇಶಕ್ಕೆ ವಿಶೇಷ ಆರ್ಥಿಕ ನೆರವನ್ನು ನೀಡಿದ್ದಾರೆ ಫೈನಾನ್ಷಿಯಲ್ ಸಪೋರ್ಟು ಹದಿನೈದು ಸಾವಿರ ಕೋಟಿ ರೂಪಾಯಿ ಒಂದು ಆಂಧ್ರ ಪ್ರದೇಶದ ಆರ್ಥಿಕ ನೆರವನ್ನು ನೀಡಿದ್ದಾರೆ ಹಾಗೆ ಖೇಲೋ ಇಂಡಿಯಾಗೆ ಅತಿ ದೊಡ್ಡ ಮೊತ್ತದ ಅನುದಾನವನ್ನು ನೀಡಿದ್ದಾರೆ ಇದು ತರ್ಡ್ ಆದ್ಯತೆ ನೆಕ್ಸ್ಟ್ ಆದ್ಯತೆ ನೋಡ್ತಾ ಹೋದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ ಉತ್ಪಾದನೆ ಮತ್ತು ಸೇವೆಗಳು ಮುಂಚೆ ಮುದ್ರಾ ಯೋಜನೆಯಡಿ ಸಾಲ ಸಾಲದಲ್ಲಿ ಹತ್ತು ಲಕ್ಷವನ್ನು ಕೊಡ್ತಿದ್ರು ಈಗ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಅದನ್ನು ಹೆಚ್ಚಳ ಮಾಡಿದ್ದಾರೆ ಮತ್ತು ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಅವಕಾಶಗಳನ್ನು ನೀಡಿದ್ದಾರೆ ಈ ಇಂಟರ್ನ್ಶಿಪ್ಪಲ್ಲಿ ಸ್ಯಾಲ್ರೀಸನ್ನು ಪ್ರೊವೈಡ್ ಮಾಡ್ತಾರೆ ಸೊ ಇದರ ಅವಕಾಶಗಳನ್ನು ಜಾಸ್ತಿ ಮಾಡಿದ್ದಾರೆ ಹಾಗೆ ಮಧ್ಯಮ ವರ್ಗದವ್ರಿಗೆ ಸಾಲ ಒದಗಿಸುವುದು ಈ ಮಿಡ್ಲ್ ಕ್ಲಾಸ್ ಅವ್ರಿಗೆ ಸಾಲ ಸಿಗುವ ಹಾಗೆ ಮಾಡಿದ್ದಾರೆ ಮತ್ತು ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ನಡಿ ಈ ಡೆವಲಪ್ಮೆಂಟ್ ನಡಿ ಹನ್ನೆರಡು ಕೈಗಾರಿಕಾ ಪಾರ್ಕ್ಗಳನ್ನು ನಿರ್ಮಿಸಿದ್ದಾರೆ ಮನೆ ವಸತಿಗಳನ್ನು ಕಡಿಮೆ ಬಾಡಿಗೆ ದರದಲ್ಲಿ ಕೈಗಾರಿಕಾ ಉದ್ಯಮಗಳಿಗೆ ನೀಡುವುದು ಈ ಪರ್ಚೇಸಿಂಗ್ ಪವರ್ ಪ್ಯಾರಿ ಪ್ಯಾ ಪ್ಯಾರಿಟಿ ಮಾಡಲ್ ಮುಖಾಂತರ ಈ ಮನೆ ವಸತಿಗಳನ್ನು ಕೈಗಾರಿಕಾ ಉದ್ಯಮಗಳಿಗೆ ಕಡಿಮೆ ಬಾಡಿಗೆ ದರದಲ್ಲಿ ನೀಡಲು ಹೇಳಿದ್ದಾರೆ ಈ ಮ್ಯಾನುಫ್ಯಾಕ್ಚರಿಂಗ್ ಆಂಡ್ ನೈಟ್ ಸರ್ವೀಸಸ್ ಅಡಿಯಲ್ಲಿ ನೆಕ್ಸ್ಟು ಆದ್ಯತೆ ನೋಡ್ತಾ ಹೋದರೆ ಅರ್ಬನ್ ಡೆವಲಪ್ಮೆಂಟ್ ನಗರ ಅಭಿವೃದ್ಧಿ ಈ ನಗರ ಅಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯಲ್ಲಿ ಒಂದು ವಾರ ಫುಡ್ ಹಬ್ ಹಂಡ್ರೆಡ್ ಫುಡ್ ಹಬ್ಬು ಮಾಡಬೇಕಂತ ಹೇಳಿದ್ದಾರೆ ಯಾವುದು ಸೆಲೆಕ್ಟೆಡ್ ಸಿಟೀಸಲ್ಲಿ ಎವ್ರಿ ಇಯರು ನೂರು ಫುಡ್ ಹಬ್ಬನ್ನ ಯೋಜನೆ ಈ ಪ್ರಧಾನಮಂತ್ರಿ ಯೋಜನೆ ಯೋಜನೆಯಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ವಾಹನ ದಟ್ಟಣೆ ಈ ವೆಹಿಕಲ್ಸ್ ಕಂಟ್ರೋಲ್ ಸಂಬಂಧ ಉತ್ತಮ ಯೋಜನೆಯನ್ನು ರೂಪಿಸೋದು ಹಾಗೆ ರೋಡ್ಸ್ ಕನೆಕ್ಟಿವಿಟಿಯನ್ನು ಮಾಡುವುದಾಗಿ ಹೇಳಿದ್ದಾರೆ ನಗರಗಳಲ್ಲಿ ಬಡ ಜನರಿಗೆ ಮನೆ ನಿರ್ಮಾಣ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅರ್ಬನ್ ಟೂ ಪಾಯಿಂಟ್ ಓ ಅಲ್ಲಿ ಒಂದು ಕೋಟಿ ಜನರಿಗೆ ಈ ಹತ್ತು ಲ್ಯಾಕ್ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಮುದ್ರಾಂಕ ಶುಲ್ಕವನ್ನು ಕಡಿಮೆ ಮಾಡುವುದು ಹೆಣ್ಣು ಮಕ್ಕಳಿಗೆ ಈ ಶುಲ್ಕವನ್ನು ಕಡಿಮೆ ಮಾಡಿದ್ದಾರೆ ಯಾರು ಪ್ರಾಪರ್ಟೀಸನ್ನ ಪರ್ಚೇಸ್ ಮಾಡ್ತಾರೋ ಅವರು ಅವರಿಗೆ ಈ ಮುದ್ರಾಂಕ ಶುಲ್ಕವನ್ನು ಕಡಿಮೆ ಮಾಡಿದ ಮಾಡಿದ್ದಾರೆ ಹಾಗೆ ಸಾರಿಗೆ ಆಧಾರಿತ ಅಭಿವೃದ್ಧಿ ಮಾಡುವುದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಅಭಿವೃದ್ಧಿ ಮಾಡೋದಾಗಿ ಹೇಳಿದ್ದಾರೆ ನೀರಿನ ನಿರ್ವಹಣೆ ನೀರು ಸರಬರಾಜು ಒಳಚರಂಡಿ ವ್ಯವಸ್ಥೆ ಮತ್ತು ತ್ಯಾಜ್ಯ ನಿರ್ವಹಣೆ ವಾಟರ್ ಸಪ್ಲೈನ ಪ್ರಮೋಟ್ ಮಾಡೋದು ಮತ್ತು ಸೀವೇಜ್ ಟ್ರೀಟ್ಮೆಂಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಹಂಡ್ರೆಡ್ ಲಾರ್ಜ್ ಸಿಟಿಯಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಆದ್ಯತೆ ನೋಡ್ತಾ ಹೋದರೆ ಎನರ್ಜಿ ಸೆಕ್ಯೂರಿಟಿ ಶಕ್ತಿ ಭದ್ರತೆ ಇದರಲ್ಲಿ ಭಾರತ್ ಸ್ಮಾಲ್ ರಿಯಾಕ್ಟರ್ಗಳ ಸ್ಥಾಪನೆಯನ್ನು ಮಾಡಬೇಕಂತ ಹೇಳಿದ್ದಾರೆ ಹಾಗೆ ನ್ಯೂಕ್ಲಿಯರ್ ಇಂಧನಕ್ಕಾಗಿ ಹೊಸ ತಂತ್ರಗಳ ಪಂಪ್ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಗಳು ವಿದ್ಯುತ್ ಪೂರೈಕೆ ಆಗಬೇಕು ವಿದ್ಯುತ್ ಕಡಿತದಿಂದ ಯಾವುದೇ ತೊಂದರೆ ಉಂಟಾಗಬಾರ್ದು ಅನ್ನೋ ಒಂದು ರೀಸನ್ಗೆ ಈ ಪಂಪ್ ಸ್ಟೋರೇಜ್ ಮಾಡಬೇಕಂತ ಹೇಳಿದ್ದಾರೆ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಕ್ತ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಸ್ ವಿದ್ಯುತ್ತನ್ನು ಉಚಿತವಾಗಿ ನೀಡಬೇಕಂಗ್ ಆಗಿ ಈ ಸ್ಕೀಮ್ ಅಡಿ ಹೇಳಿದ್ದಾರೆ ಒಂದು ಕೋಟಿ ಕುಟುಂಬಗಳು ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಸನ್ನು ವಿದ್ಯುತ್ತನ್ನು ಉಚಿತವಾಗಿ ಪಡೆಯಬೋದು ಯಾವ ಸ್ಕೀಮ್ ಅಡಿ ಪ್ರಧಾನಮಂತ್ರಿ ಸೂರ್ಯ ಘರ್ ಈ ಎನ್ ಟಿ ಪಿ ಮತ್ತು ಬಿ ಎಲ್ ಕಂಪನಿಗಳ ಜಂಟಿ ಸಹಭಾಗಿತ್ವದಲ್ಲಿ ಅಡ್ವಾನ್ಸ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಈ ತಂತ್ರಜ್ಞಾನ ಬಳಸಿಕೊಂಡು ಎಂಟುನೂರು ಮೆಗಾವ್ಯಾಟ್ ಸ್ಥಾವರಗಳನ್ನು ಸ್ಥಾಪಿಸಲಾಗುವುದು ಅಂತಲೂ ಹೇಳಿದ್ದಾರೆ ಒನ್ ಕ್ರೋರು ಹೌಸ್ಫೋಲ್ಡ್ ಒಪ್ಟೈನ್ ಫ್ರೀ ಎಲೆಕ್ಟ್ರಿಸಿಟಿ ನೂರ ನೂರು ಕೋಟಿ ಜನರಿಗೆ ಫ್ರೀ ಎಲೆಕ್ಟ್ರಿಸಿಟಿಯನ್ನು ಕೊಡಬೇಕು ಅಪ್ ಟು ತ್ರೀ ಹಂಡ್ರೆಡ್ ಯೂನಿಟ್ಸ್ ಎವ್ರಿ ಮಂತು ಇದು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಜನರಿಗೆ ಆಲ್ರೆಡಿ ಅಪ್ಲಿಕೇಶನ್ನ ಹಾಕಿದ್ದಾರೆ ಅಂತೇಳ್ಬಿಟ್ಟು ಇದರ ಮಾಹಿತಿ ನೆಕ್ಸ್ಟ್ ನೋಡ್ತಾ ಹೋದರೆ ಏಳನೇ ಆದ್ಯತೆ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ಗೆ ನಮ್ಮ ಬಜೆಟ್ ಆದ್ಯತೆ ನೀಡಿರೋದಾಗಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿದ್ದಾರೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ನಾಲ್ಕನೇ ಪ್ಲ್ಯಾನ್ನಡಿ ಇಪ್ಪತ್ತೈದು ಸಾವಿರ ವಸತಿ ಪ್ರದೇಶಗಳಿಗೆ ಸರ್ವ ಋತು ಸಂಪರ್ಕ ಎಲ್ಲ ಕನೆಕ್ಟಿವಿಟಿಯನ್ನು ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಈ ನಿರ್ಮಿಸಿದ್ದಾರೆ ಮತ್ತು ಕೋಸಿ ಮೆಚ್ಚಿ ಇಂಟ್ರೆಸ್ಟ್ ರೇಟ್ ಲಿಂಕ್ ಮತ್ತು ಇಪ್ಪತ್ತು ಯೋಜನೆಗಳಿಗೆ ಆರ್ಥಿಕ ನೆರವನ್ನು ಹನ್ನೊಂದು ಸಾವಿರದ ಐನೂರು ಕೋಟಿಯನ್ನು ಕೊಟ್ಟಿದ್ದಾರೆ ಪ್ರವಾಹ ನಿಯಂತ್ರಣ ಅಸಿಸ್ಟೆಂಟು ಫ್ಲಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇಶ್ಯೂಸ್ಗೆ ನೆರವನ್ನು ನೀಡಿದ್ದಾರೆ ಅದರಲ್ಲಿ ಮೇನಾಗಿ ಅಸ್ಸಾಂ ಸಿಕ್ಕಿಂ ಮತ್ತು ಉತ್ತರಾಖಂಡಕ್ಕೆ ಫ್ಲಡ್ ಮ್ಯಾನೇಜ್ಮೆಂಟ್ಗೆ ಅಮೌಂಟನ್ನು ನೀಡಿದ್ದಾರೆ ಹಿಮಾಚಲ ಪ್ರದೇಶದ ಪುನರ್ ನಿರ್ಮಾಣ ಮತ್ತು ಪುನರ್ ಸಂಘಟನೆಗಾಗಿ ಹಿಮಾಚಲ ಪ್ರದೇಶವನ್ನು ಪುನರ್ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ಗೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವನ್ನು ನೀಡಿದ್ದಾರೆ ಹಾಗೂ ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಏಳೂವರೆ ಸಾವಿರ ಕೋಟಿ ರೂವನ್ನು ಹಂಚಿಕೆ ಮಾಡಿದ್ದಾರೆ ಇದು ಸೆವೆಂತ್ನ ಆದ್ಯತೆ ಅದರ ಕಂಟಿನ್ಯೂಟಿ ನೋಡ್ತಾ ಹೋದರೆ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇದು ಮಾಡಿದ್ದೀನಿ ಈ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯದಲ್ಲಿ ಮತ್ತು ಗಯಾದಲ್ಲಿ ವಿಷ್ಣುದಾದ ದೇಗುಲ ಕಾರಿಡಾರ್ ಸ್ಥಾಪನೆಗಾಗಿ ಹೇಳಿದ್ದಾರೆ ಹಾಗೆ ಬೋಧ್ಗಯದಲ್ಲಿ ಮಹಾಬೋಧಿ ದೇಗುಲ ಕಾರಿಡಾರ್ ಯೋಜನೆಗೆ ನೆರವನ್ನು ನೀಡಿದ್ದಾರೆ ಹಿಂದೂಗಳು ಬೌದ್ಧರು ಮತ್ತು ಜೈನರಿಗೆ ಧಾರ್ಮಿಕ ಪ್ರಾಮುಖ್ಯ ಹೊಂದಿರುವ ರಾಜಗಿರಿಗೆ ಸಮಗ್ರ ಅಭಿವೃದ್ಧಿ ಮಾಡುವುದು ಇದು ಬಿಹಾರದಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ನಳಂದ ವಿಶ್ವವಿದ್ಯಾಲಯವನ್ನು ಪ್ರವಾಸ ಕೇಂದ್ರ ಮಾಡಿಬಿಟ್ಟು ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ನಳಂದ ವಿಶ್ವವಿದ್ಯಾಲಯವನ್ನು ಪ್ರವಾಸ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಒಡಿಶಾದ ತಾಣಗಳನ್ನು ಕೂಡ ಪ್ರವಾಸ ಕೇಂದ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಒಂಬತ್ತನೇ ಎಂಟನೇ ನೋಡ್ತಾ ಹೋದರೆ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ನಿಧಿ ಅಡಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಈ ಇನೋವೇಷನ್ ಆ್ಯಂಡ್ ಇನೋವೇಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಾವಿನಯತೆ ಮತ್ತು ಸಂಶೋಧನಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಖಾಸಗಿ ವಲಯದವರಿಗೆ ಡೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಡಿ ಈ ಆದ್ಯತೆಯನ್ನು ನೀಡಿದ್ದಾರೆ ಅಂದರೆ ಹಾಗೆ ಬಾಹ್ಯಾಕಾಶವನ್ನು ಮುಂದಿನ ಐದು ವರ್ಷಗಳಲ್ಲಿ ಈ ಪ್ರೈವೇಟ್ ಸೆಕ್ಟರ್ಗೆ ಆದ್ಯತೆಯನ್ನು ಪ್ರೈವೇಟ್ ಸೆಕ್ಟರ್ಸ್ಗೆ ಆದ್ಯತೆಯನ್ನು ನೀಡಿದ್ದಾರೆ ಹಾಗೆ ಸ್ಪೇಸ್ ಸ್ಪೇಸ್ ಎಕಾನಮಿಗೆ ಜಾಸ್ತಿ ಮಾಡೋದರಿಂದ ಸಾವಿರ ಕೋಟಿ ಮೊತ್ತದ ನಿಧಿಯನ್ನು ಅನುದಾನವಾಗಿ ಕೊಟ್ಟಿದ್ದಾರೆ ಸ್ಪೇಸ್ ಆ್ಯಂಡ್ ರಿಸರ್ಚ್ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಟ್ಟಿದ್ದಾರೆ ಈ ಈ ಈ ಇನೋವೇಷನ್ ರಿಸರ್ಚ್ ಇದರಲ್ಲಿ ಹಾಗೆ ಖಾಸಗಿ ವಲಯದವರಿಗೆ ಅಂದರೆ ಪ್ರೈವೇಟ್ ಸೆಕ್ಟರ್ಗೆ ಆದ್ಯತೆಯನ್ನು ನೀಡಿದ್ದಾರೆ ಮುಂದಿನ ಆದ್ಯತೆ ನೋಡೋದಾದರೆ ಲಾಸ್ಟ್ ಆದ್ಯತೆ ಇದು ಬಜೆಟಲ್ಲಿ ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸ್ ಮುಂದಿನ ಪೀಳಿಗೆ ಸುಧಾರಣೆಗಳು ಆರ್ಥಿಕ ನೀತಿ ಚೌಕಟ್ಟು ಉದ್ಯೋಗ ಅವಕಾಶಗಳನ್ನು ಸುಗಮಗೊಳಿಸುವುದು ಮತ್ತು ಹೆಚ್ಚಿನ ಬೆಳವಣಿಗೆಯನ್ನು ಉಳಿಸಿಕೊಳ್ಳುವುದು ಎಕನಾಮಿಕ್ ಫಾಲಿಸಿ ಫ್ರೇಮ್ವರ್ಕಲ್ಲಿ ಈ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಮತ್ತು ಸಸ್ಟೇನಿಂಗ್ ಹೈ ಗ್ರೋತ್ ಮಾಡೋದಕ್ಕೋಸ್ಕರ ಈ ಎಕನಾಮಿಕ್ ಪಾಲಿಸಿ ಫ್ರೇಮ್ವರ್ಕನ್ನು ತಂದಿದ್ದಾರೆ ಹಾಗೆ ಉತ್ಪಾದನಾ ಅಂಶಗಳ ಉತ್ಪಾದಕತೆಯನ್ನು ಸುಧಾರಿಸಲು ಇನ್ಸೆಂಟಿವ್ಸ್ ರಿಫಾರ್ಮ್ಸ್ ಪ್ರೊಡಕ್ಷನ್ ಆಫ್ ಫ್ಯಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನು ಏನೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದಾವೋ ಲ್ಯಾಂಡ್ ಆಗಿರ್ಬೋದು ಲೇಬರ್ ಆಗಿರ್ಬೋದು ಕ್ಯಾಪಿಟಲ್ ಆಗಿರ್ಬೋದು ಎಂಟ್ರಪ್ರಿನರ್ ಆಗಿರ್ಬೋದು ಅದರ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ರಿಫಾಮ್ಸನ್ನು ತರ್ತೀವಿ ಅಂತ ಹೇಳಿದ್ದಾರೆ ಹಾಗೆ ರಾಜ್ಯ ಸರ್ಕಾರಗಳಿಂದ ಭೂ ಸಂಬಂಧಿತ ಸುಧಾರಣೆಗಳು ರ್ಯಾಂಡ್ ಲ್ಯಾಂಡ್ ರಿಲೇಟೆಡ್ ರಿಫಾರ್ಮ್ಸ್ ಬೈ ಸ್ಟೇಟ್ ಗೌರ್ಮೆಂಟ್ಸ್ನ ರಿಫಾರ್ಮ್ಸ್ ತರ್ತೀವಿ ಅಂತ ಹೇಳಿದ್ದಾರೆ ಗ್ರಾಮೀಣ ಭೂಮಿ ಸಂಬಂಧಿತ ಕ್ರಮಗಳನ್ನು ರೂರಲ್ ಆ್ಯಂಡ್ ರಿಲೇಟೆಡ್ ಆ್ಯಕ್ಷನ್ಸನ್ನು ನೀಡುವುದಾಗಿ ಹೇಳಿದ್ದಾರೆ ಹಾಗೆ ಕಾರ್ಮಿಕ ಸಂಬಂಧಿತ ಸುಧಾರಣೆಗಳನ್ನು ಈ ನೆಕ್ಸ್ಟ್ ಜನ ಜನ್ರೇಷನ್ ರಿಫಾರ್ಮ್ಸಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ ಶ್ರಮ ಸುಬಿದ ಮತ್ತು ಸಮಾಧಾನ ಪೋರ್ಟಲ್ ಉದ್ಯಮ ಮತ್ತು ವ್ಯಾಪಾರವನ್ನು ಮಾಡಲು ಸುಲಭವಾದ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಆ್ಯಂಡ್ ಟ್ರೇಡನ್ನು ಈಸ್ ಆಫ್ ಡೂಯಿಂಗ್ ಟ್ರೇಡ್ ಇಂಡಸ್ಟ್ರಿನ ಈ ಶ್ರಮ ಸುಬಿಧಾ ಮತ್ತು ಸಮ್ ಸಮಾಧಾನ ಪೋರ್ಟಲಲ್ಲಿ ನಾವು ತರ್ತೀವಿ ಅಂತ ಹೇಳಿದ್ದಾರೆ ಬಂಡಮ ಬಂಡವಾಳ ಮತ್ತು ಉದ್ಯಮಶೀಲತೆಗೆ ಸಂಬಂಧಿಸಿದ ಸುಧಾರಣೆಗಳು ಕ್ಯಾಪಿಟಲ್ ಮತ್ತು ಎಂಟ್ರಪ್ರಿನರ್ಶಿಪ್ ಎಂಟ್ರಪ್ರಿನರ್ಶಿಪ್ ರಿಲೇಟೆಡ್ ರಿಫಾರ್ಮ್ಸನ್ನು ತರ್ತೀವಿ ಅಂತ ಈ ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸಲ್ಲಿ ಹೇಳಿದ್ದಾರೆ ಮತ್ತು ಹವಾಮಾನ ಹಣಕಾಸುಗಾಗಿ ಟ್ಯಾಕ್ಸೋನಮಿ ಈ ಕ್ಲೈಮೇಟ್ ಫೈನಾನ್ಸಿಗೆ ನಾವು ಟ್ಯಾಕ್ಸ್ ಅನಮೆಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಹಾಗೂ ತಂತ್ರಜ್ಞಾನದ ಬಳಕೆ ವ್ಯಾಪಾರ ಮಾಡುವುದು ಸುಲಭ ಡೇಟಾ ಮತ್ತು ಅಂ ಅಂಶಗಳು ಹೊಸ ಪಿಂಚಣಿ ಯೋಜನೆ ನ್ಯೂ ಪೆನ್ಷನ್ ಸ್ಕೀಮ್ ಯೂಸ್ ಆಫ್ ಟೆಕ್ನಾಲಜಿಯನ್ನು ನ್ಯೂ ರಿಫಾರ್ಮ್ ನ್ಯೂ ಜನ್ರೇಷನ್ ರಿಫಾರ್ಮ್ಸಲ್ಲಿ ತಿರ್ತೀವಿ ಹಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೇಗೆ ಬಿಸ್ನೆಸ್ಸನ್ನು ಮಾಡಿ ನಮ್ಮ ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡಬೇಕಂತಕ್ಕಂಥದ್ದು ಮತ್ತು ಡಾಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಈ ಬಜೆಟಲ್ಲಿ ಮೇನಾಗಿ ಟ್ಯಾಕ್ಸ್ ಡಿಡಕ್ಷನ್ಸ್ ತೆರಿಗೆ ಯಾವ್ಯಾವ ತೆರಿಗೆಗೆ ವಿನಾಯಿತಿಗಳನ್ನು ನೀಡಿದರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಮೂರು ಕ್ಯಾನ್ಸರ್ ಔಷಧಿಗಳಿಗೆ ಕಸ್ಟಮ್ಸ್ ಸುಂಕಗಳಿಂದ ಸಂಪೂರ್ಣವಾಗಿ ವಿನಾಯಿತಿಯನ್ನು ನೀಡಿದ್ದಾರೆ ಮತ್ತು ಮೊಬೈಲ್ ಫೋನ್ ಮೊಬೈಲ್ ಪಿ ಸಿ ಬಿ ಎ ಮತ್ತು ಚಾರ್ಜರ್ನಲ್ಲಿ ಹದಿನೈದು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಕಸ್ಟಮ್ ಸುಂಕವನ್ನು ಆರು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಹಾಗೆ ಪ್ಲ್ಯಾಟಿನಮ್ಮನ್ನು ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಸಿಗಡಿ ಮತ್ತು ಮೀನಿನ ಆಹಾರದ ಮೇಲೆ ಬಿ ಸಿ ಡಿಯನ್ನು ಐದು ಪರ್ಸೆಂಟ್ ಇಳಿಕೆ ಮಾಡಿದ್ದಾರೆ ಇಪ್ಪತ್ತೈದು ನಿರ್ಣಾಯಕ ಖನಿಜಗಳ ಮೇಲೆ ಕಸ್ಟಮ್ ಸುಂಕಗಳನ್ನು ಸಂಪೂರ್ಣವಾಗಿ ವಿನಾಯಿತಿ ಮಾಡಿದ್ದಾರೆ ಕ್ಯಾಪಿಟಲ್ ಗೂಡ್ಸ್ ಮೇಲೆ ಇರ್ತಕ್ಕಂತಹ ಸುಂಕಗಳನ್ನು ಕಸ್ಟಮ್ ಸುಂಕಗಳನ್ನು ಸಂಪೂರ್ಣವಾಗಿ ವಿನಾಯಿತಿ ನೀಡಿದ್ದಾರೆ ಸೌರಕೋಶಗಳು ಮತ್ತು ಪ್ಯಾನೆಲ್ಗಳ ತಯಾರಿಕೆಗಾಗಿ ಹೆಚ್ಚಿನ ಬಂಡವಾಳ ಸರಕುಗಳಿಗೆ ವಿನಾಯಿತಿಯನ್ನು ನೀಡಿದ್ದಾರೆ ಮೇನು ಮೂರು ಕ್ಯಾನ್ಸರ್ ಔಷಧಿಗಳೇ ಕಸ್ಟಮ್ ಸುಂಕಗಳಿಂದ ಸಂಪೂರ್ಣವಾಗಿ ವಿನಾಯಿತಿ ನೋ ನೀಡಿದ್ದಾರೆ ಅಂತ ನೋಡಬಹುದು ಹಾಗೆ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಕಸ್ಟಮ್ ಸುಂಕವನ್ನು ಇಳಿಕೆ ಮಾಡಿದ್ದಾರೆ ಹಾಗೂ ಸೀಗಣಿ ಮತ್ತು ಮೀನಿನ ಮೇ ಆಹಾರದ ಮೇಲೆ ಬಿ ಸಿ ಡಿಯನ್ನು ಕಡಿಮೆ ಮಾಡಿದ್ದಾರೆ ಅಂತಲೂ ನೋಡ್ಬೋದು ಅಫರ್ಡಬಬಲ್ ಮೆಡಿಸಿನ್ಸ್ ಸಿಗೋದಕ್ಕೋಸ್ಕರ ಈ ಒಂದು ಕಸ್ಟಮ್ ಸುಂಕಗಳನ್ನು ವಿನಾಯಿತಿಗಳನ್ನು ನೀಡಿದ್ದಾರೆ ಮೊಬೈಲ್ ಇಂಡಸ್ಟ್ರಿ ಯೂಸೇಜಿಂದ ಇಂದ ಈ ಒಂದು ಟ್ಯಾಕ್ಸ್ ಡಿಡಕ್ಷನ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು ನೆಕ್ಸ್ಟ್ ನೋಡ್ತಾ ಹೋದರೆ ಹೊಸ ತೆರಿಗೆ ಪದ್ಧತಿ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಮುಂಚೆ ತೆರಿಗೆ ಪದ್ಧತಿಯಲ್ಲಿ ಏನಿತ್ತು ಅಂತಂದರೆ ಝೀರೋರಿಂದ ಮೂರು ಲಕ್ಷದವರೆಗೆ ನಿಲ್ಲಿತ್ತು ಇದು ಸೇಮ್ ಇತ್ತು ಮತ್ತು ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಅವ್ರಿಗೆ ಫೈವ್ ಪರ್ಸೆಂಟ್ ಇತ್ತು ಆದರೆ ಮುಂಚಿನ ತೆರ ಮುಂಚ ಮುನ್ ಹಿಂದೆ ಇದ್ದ ತೆರಿಗೆ ಪದ್ಧತಿಯಲ್ಲಿ ಏಳು ಏಳುವರೆ ಲಕ್ಷದವರೆಗೂ ಇದ್ರೂ ಆದಾಯ ಕಟ್ಟುವ ಹಾಗಿರಲಿಲ್ಲ ಬಟ್ ಈಗ ಕಟ್ಟಬೇಕು ಮೂರರಿಂದ ಏಳು ಲಕ್ಷದವರೆಗೆ ಐದು ಪರ್ಸೆಂಟನ್ನು ಕಟ್ಟಬೇಕು ಹಿಂದಿನ ತೆರಗಿ ಪದ್ಧತಿಯಲ್ಲಿ ಏಳರಿಂದ ಒಂಬತ್ತಿತ್ತು ಈಗ ಒನ್ ಲ್ಯಾಕ್ ಬೆನಿಫಿಟನ್ನು ಕೊಟ್ಟಿದ್ದಾರೆ ಏಳರಿಂದ ಹತ್ತು ಲಕ್ಷಕ್ಕೆ ಹತ್ತು ಪರ್ಸೆಂಟನ್ನು ಕಟ್ಟಬೇಕು ಫಾರ್ ಎಕ್ಸಾಂಪಲ್ ಮೂರಿಂದ ಏಳು ಲಕ್ಷ ಆದಾಯ ಬರೋರಿಗೆ ಐದು ಪರ್ಸೆಂಟ್ ಕಟ್ಟಬೇಕು ಏಳರಿಂದ ಹತ್ತು ಲಕ್ಷ ಆದಾಯದವರಿಗೆ ಹತ್ತು ಪರ್ಸೆಂಟ್ ಹತ್ತರಿಂದ ಹನ್ನೆರಡು ಲಕ್ಷದವರಿಗೆ ಹದಿನೈದು ಪರ್ಸೆಂಟನ್ನು ಕಟ್ಟಬೇಕು ಒಂದು ಲಕ್ಷ ಮಾತ್ರ ಟ್ಯಾಕ್ಸ್ ಬೆನಿಫಿಟ್ಟನ್ನು ಈ ತೆರಿಗೆ ಪದ್ಧತಿಯಲ್ಲೇ ನಾವು ಕಾಣಬಹುದು ಹಾಗೇ ಏಳುವರೆ ಲಕ್ಷದವರೆಗೂ ಆಗ ಟ್ಯಾಕ್ಸ್ ಏನೇ ಇದ್ದಿದ್ರು ಕಟ್ಟುವ ಹಾಗಿರಲಿಲ್ಲ ಬಟ್ ಈಗ ಕಟ್ಟಲೇಬೇಕು ಹನ್ನೆರಡರಿಂದ ಹದಿನೈದು ಲಕ್ಷಕ್ಕೆ ಇಪ್ಪತ್ತು ಪರ್ಸೆಂಟನ್ನು ಮಾಡಿದ್ದಾರೆ ಮೋರ್ ದೆನ್ ಎಬೋವ್ ಫಿಫ್ಟೀನ್ ಲ್ಯಾಕ್ಸಿಗೆ ತರ್ಟಿ ಪರ್ಸೆಂಟ್ ಈ ಸ್ಟ್ಯಾಂಡರ್ಡ್ ಡಿಡಕ್ ಡಿಡಕ್ಷನ್ಸ್ ಎಷ್ಟು ಸ್ಯಾಲ್ರಿಯಲ್ಲಿ ಕಟ್ ಮಾಡಿಕೊಡ್ತಾ ಇದ್ದಾರೆ ಸ್ಯಾಲ್ರಿ ಎಂಪ್ಲಾಯೀಸ್ಗೆ ಮುಂಚೆ ಆಗಿದ್ದರೆ ಐವತ್ತು ಸಾವಿರ ಇತ್ತು ಈಗ ಎಪ್ಪತ್ತೈದು ಸಾವಿರಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಹಾಗೆ ಫ್ಯಾಮಿಲಿ ಪೆನ್ಷನ್ಸ್ನ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದಾರೆ ಕಂಟೆಂಟ್ಸ್ ನಾವು ಬಜೆಟಲ್ಲಿ ಇಂದಿನ ಸ್ಲೈಡ್ಸಲ್ಲಿ ನೋಡಿದಾಗೆ ಯಾವ್ಯಾವ ಕಂಟೆಂಟನ್ನು ನೋಡಿದ್ವಿ ಅಂತ ಹೇಳಿ ಒಂದು ಪೂರ್ಣ ಸ್ಲೈಡ್ ಮಾಡಿದ್ದೇನೆ ಮೊದಲನೇದಾಗಿ ಬಜೆಟ್ನ ಅಂತ ತಿಳ್ಕೊಂಡ್ವಿ ಬಜೆಟ್ ಅಂದರೆ ಏನು ಬಜೆಟ್ನ ಗಾತ್ರ ಎಷ್ಟಿದೆ ಬಜೆಟ್ ಎಸ್ಟಿಮೇಷನ್ ಬಜೆಟ್ನ ಯಾರು ಪ್ರೆಸೆಂಟ್ ಮಾಡ್ತಾರೆ ಬಜೆಟ್ನ ಆದ್ಯತೆಗಳೇನು ಅಂತ ಎಲ್ಲನೂ ನೋಡಿದ್ವಿ ಈ ಸ್ಲೈಡಲ್ಲಿ ನಾವು ಏನೇನನ್ನ ತಿಳ್ಕೊಂಡ್ವಿ ಅಂತ ನೋಡ್ತಾ ಹೋಗೋಣ ಬಜೆಟ್ ಇಂಟ್ರೊಡಕ್ಷನನ್ನು ನೋಡಿದ್ವಿ ಬಜೆಟ್ನ ಎಸ್ಟಿಮೇಷನ್ ಅಂದರೆ ನಲವತ್ತೆಂಟು ಲಕ್ಷದ ಇಪ್ಪತ್ತೊಂದು ಕೋಟಿ ರೂಪಾಯಿ ಈ ಬಜೆಟ್ನ ಗಾತ್ರ ಇದೆ ಹಾಗೆ ಮನಿ ಸರ್ಕ್ಯುಲೇಷನ್ ಆ ಬಜೆಟ್ ಎಸ್ಟಿಮೇಷನ್ ಏನಿದೆಯೋ ಅದು ಯಾವುದರಿಂದ ಬರುತ್ತೆ ಮನಿ ಎಲ್ಲಿಂದ ಬರುತ್ತೆ ಮತ್ತು ಯಾವುದಕ್ಕೆ ನಮ್ಮ ಗೌರ್ಮೆಂಟು ನಮ್ಮ ಸರ್ಕಾರ ಖರ್ಚು ಮಾಡತಕ್ಕಂಥದ್ದನ್ನ ನೋಡ್ತಾ ಹೋದ್ವಿ ಹಾಗೆ ಬಜೆಟ್ನ ಎಕ್ಸ್ಪೆಂಡಿಚರು ಯಾವ್ದ ಯಾವ ಯಾವ ಕ್ಷೇತ್ರಗಳಿಗೆ ಬಜೆಟ್ನ ನೀಡ್ತಾ ಹೋದ್ವಿ ಅಂತ ನೋಡಿದ್ವಿ ಹಾಗೆ ಅದರ ಫೋಕಸ್ ಮತ್ತು ಥೀಮು ಆಲ್ರೆಡಿ ನೋಡಿದಾಗ ಥೀಮು ಮೇನು ಉದ್ಯೋಗ ಕೌಶಲ್ಯ ಎಮ್ ಎಸ್ ಎಮ್ ಇ ಮತ್ತೆ ಮಿಡ್ಲ್ ಕ್ಲಾಸ್ಗೆ ಅಲ್ಲ ಬಜೆಟ್ನ ಥೀಮ್ನ ನೋಡಿದ್ವಿ ಹಾಗೆ ಬಜೆಟ್ನ ಪ್ರಿಯಾರಿಟೀಸ್ ಒಂಬತ್ತು ಆದ್ಯತೆಗಳು ಈ ಏನು ಒಂಬತ್ತು ಆದ್ಯತೆಗಳಿದೆ ಇದನ್ನು ನೋಡ್ತಾ ಹೋದ್ವಿ ಹಾಗೆ ಮೇನ್ ಫೋಕಸ್ ಹೇಳ ಆಗಲೇ ಹೇಳಿದಾಗ ಎಂಪ್ಲಾಯ್ಮೆಂಟ್ ಸ್ಕಿಲ್ಲಿಂಗ್ ಎಮ್ ಎಸ್ ಎಮ್ ಇ ಮಿಡ್ಲ್ ಕ್ಲಾಸ್ ತದನಂತರ ಟ್ಯಾಕ್ಸ್ ಡಿಡಕ್ಷನನ್ನು ನೋಡ್ತಾ ಹೋದ್ವಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ನ ಡಿಡಕ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದ್ವಿ ತೆರಿಗೆ ವಿನಾಯಿತಿಗಳು ಎಷ್ಟಿದೆ ಅಂತ ನೋಡ್ತಾ ಹೋದ್ವಿ ಹಾಗೆ ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಹೊಸ ತೆರಿಗೆ ಪದ್ಧತಿಯಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋದ್ವಿ ಈ ಎಲ್ಲ ಕಂಟೆಂಟ್ಸ್ನ ನಾವು ಇವತ್ತು ತಿಳ್ಕೊಂಡ್ವಿ ಲಾಸ್ಟ್ನೇರಾಗಿ ನನ್ನದೊಂದು ಚಿಕ್ಕ ಚಿಕ್ಕ ಕಿವಿ ಮಾತು ಸಾಧನೆಗೆ ಸಮಯ ಅನ್ನೋದು ಇರೋದಿಲ್ಲ ಸಮಯ ಯಾರೊಂದಿಗೂ ಬರೋದಿಲ್ಲ ಸಮಯ ಸಮಯವನ್ನು ನೀವು ಮಾಡ್ಕೋಬೇಕೇ ಹೊರತು ಸಮಯ ಎಂದಿಗೂ ನಿಮ್ಮೊಂದಿಗೆ ಬರೋದಿಲ್ಲ ನಿಮಗಾಗಿ ನಿಮ್ಮ ಹೆತ್ತವರಿಗಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ